ಎಸ್ ಮುಂದಿನ ಸುದ್ದಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾನ ಮೊಕದ್ದಮೆಯನ್ನ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಎಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಸಚಿವ ಸುಧಾಕರ್ ಮಾನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದ್ದಾರೆ ಸಾರ್ವಜನಿಕವಾಗಿ ಮಾನಹಾನಿ ಮಾಡುವ ರೀತಿಯಲ್ಲಿ ಮಾತನಾಡುವುದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮಾಧ್ಯಮಗಳ ಸಂದರ್ಶನದಲ್ಲಿ ಮಾನಹಾನಿ ರೀತಿ ಮಾತನಾಡ್ತಾ ಇದ್ದಾರೆ ಈ ಮೂಲಕ ಘನತೆಗೆ ತೇಜ ತೇಜೋವಧೆ ಮಾಡುತ್ತಾ ಇದ್ದಾರೆ ನನ್ನ ಘನತೆಯನ್ನು ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಾಗಿ ಪ್ರದೀಪೀಶ್ವರ್ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಸುಧಾಕರ್ ಮಾನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ ಅಲ್ಲದೆ ತನ್ನ ವಿರುದ್ಧ ಮಾತನಾಡದಂತೆ ನಿರ್ಬಂಧ ಇರಲು ಕೂಡ ಡಾಕ್ಟರ್ ಕೆ ಸುಧಾಕರ್ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಮಣಿಸಿ ಈಶ್ವರ್ ಶಾಸಕರಾಗಿದ್ದಾರೆ ತಮ್ಮ ತೆಲುಗು ಡೈಲಾಗ್ನಿಂದ ಚುನಾವಣಾ ಪ್ರಚಾರದ ವೇಳೆ ಪ್ರದೀಪ್ ಈಶ್ವರ ಗಮನವನ್ನು ಸೆಳೆದಿದ್ದರು ಸದ್ಯ ಅವರ ಡೈಲಾಗ್ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ ಒಬ್ಬ ಮಾಜಿ ಸಚಿವ ಮಾಜಿ ಶಾಸಕನ ವಿರುದ್ಧ ಮಾತನಾಡಬಾರ್ದು ಆಲಿ ಶಾಸಕರು ಅಂತ ಬಹುಶಃ ಇದೇ ಮೊದಲು ಅನಿಸುತ್ತೆ ಕೋರ್ಟ್ಗೆ ಮಾನಷ್ಟ ಮೊಕ್ಕದ್ದಮ್ಮೆ ಹೂಡಿರ್ತಕ್ಕಂಥದ್ದು ಸೊ ಕೋರ್ಟ್ ಇದನ್ನ ಯಾವ ಥರ ಪರಿಗಣಿಸುತ್ತೆ ಅಂತ ನೋಡಬೇಕು ಯಾಕಂದರೆ ಪ್ರದೀಪ್ ಈಶ್ವರವರ ಮಾತುಗಳು ತುಂಬ ತೀಕ್ಷ್ಣವಾಗಿದ್ದಾವೆ ಅವರ ಮಾತುಗಳು ಮೊದಲೇ ಮಾತುಗಾರರವರು ಶಾಸಕರಾಗಿದ್ದಾರೆ ಈಗ ಚುನಾವಣೆಗೂ ಮುಂಚೆ ಹೇಗೆ ಅವರ ಡೈಲಾಗ್ಸು ಅವರ ಮಾತಿಂದ ಖ್ಯಾತಿಯನ್ನು ಪಡೆದಿದ್ರು ಚುನಾವಣೆಯ ಬಳಿಕ ಶಾಸಕರಾದರೂ ಕೂಡ ಅವರು ಕ್ಷೇತ್ರದಲ್ಲಿ ಪ್ರತಿದಿನ ಮನೆಗಳಿಗೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಮಾತನಾಡಬೇಕಾದ್ರೆ ಪ್ರತಿಯೊಂದು ವಿಚಾರವಾಗೂ ಕೂಡ ಇದು ಶಾಸಕರು ಇಂದಿನ ಶಾಸಕರು ಮಾಡಿದಂತಹ ತಪ್ಪು ನಿರ್ಧಾರಗಳು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಜೊತೆಗೆ ಲೋಕಸಭಾ ಚುನಾವಣೆ ಬಂದು ಕೂಡ ಅವ್ರು ಮತ್ತೆ ಸೋಲಿಸ್ತೀನಿ ಅನ್ನೋ ರೀತಿಯಾಗಿ ಅವರು ಮಾತನಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಅಕ್ರಮ ಆಗಿದೆ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಎಲ್ಲದಕ್ಕೂ ಡಾಕ್ಟರ್ ಕೆ ಸುಧಾಕರ್ ಕಾರಣ ಅನ್ನೋ ಒಂದು ಆರೋಪಗಳನ್ನು ಪ್ರದೀಪ್ ಈಶ್ವರ್ ಪದೇ ಪದೇ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಮಾಧ್ಯಮಗಳ ಸಂದರ್ಶನ ಆಗಿರ್ಬೋದು ಅವರು ಮಾತನಾಡುವ ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಅವರ ಮಾತುಗಳಲ್ಲೂ ಸುಧಾಕರ್ ಅವರನ್ನು ಮಾನಹಾನಿ ಆಗ್ತಾ ಇದೆ ಅನ್ನೋದು ಮಾಜಿ ಸಚಿವ ಸುಧಾಕರ್ ಅವರ ಒಂದು ದೂರು ನೋಡೋಣ ಈಗ ಮಾನಷ್ಟ ಮೊಕದ್ದಮೆಯನ್ನು ಹಾಕಿದರೆ ಜೊತೆಗೆ ತನ್ನ ವಿರುದ್ಧ ಮಾತನಾಡದಂತೆ ನಿರ್ಬಂಧ ಹಾಕಬೇಕು ಅಂತ ಮನವಿಯನ್ನು ಮಾಡಿದರೆ ಕೋರ್ಟು ಇದನ್ನು ಹೇಗೆ ಪುರಸ್ಕರಿಸುತ್ತೆ ಏನು ಹೇಳುತ್ತೆ ವೆಯ್ಟ್ ಮಾಡೋಣ ಆದೇಶ ಬರಲಿ ಮುಂದಿನ ಸುದ್ದಿಯನ್ನು ನೋಡೋಣ